ಹಲಸಿನ ಹಣ್ಣಿನ ಚಿಪ್ಸ್ ಮಾಡುವ ಸರಳ ವಿಧಾನ. ಮೊದಲನೇದಾಗಿ ಪಕ್ಕದ ಮನೆ ಅಥವಾ ಎದುರುಗಡೆ ಮನೆ ಮೇಲಿನ ಹಲಸಿನ ಮರವನ್ನು ಸರಿಯಾಗಿ ನೋಡಿಕೊಳ್ಳಬೇಕು. ಆ ಹಲಸಿನ ಮರದಲ್ಲಿ ಹಲಸಿನ ಕಾಯಿಯನ್ನು ಸರಿಯಾಗಿ ನೋಡಿಕೊಂಡು ಹಲಸಿನ ಕಾಯಿ ತಕ್ಕಂತೆ ರುಚಿಗೆ ತಕ್ಕಷ್ಟು ಕಡೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೋಬೇಕು. ಈ ಥರ ಎಲ್ಲ ಚಿಪ್ಸ್ ಮಾಡ್ಬೋದು. ಹಲಸಿನಕಾಯಿ ತಗೊಂಡ್ಬಂದು ಚೆನ್ನಾಗಿ ಸೋಲ್ಕೊಂಡು ತಿನ್ನೋದಲ್ಲ, ನಿಧಾನವಾಗಿ ಆ ಕಾಯಿನ ಸೋಲ್ದು ಸಣ್ಣಕ್ಕೆ ಎಣ್ಣೆಯಲ್ಲಿ ಬಿಡಬೇಕು. ಈ ಥರ ಎಣ್ಣೆಯಲ್ಲಿ ಬಿಟ್ಟು ಕಡೆಗೆ ಸ್ವಲ್ಪ ಉಪ್ಪು ಖಾರ ಮತ್ತು ಹಾಕಿ ಇದನ್ನು ಚೆನ್ನಾಗಿ ಕಲಸಿ ಆವಾಗಲೇ ತಿನ್ನೋದಲ್ಲ, ಮಕ್ಕಳಿಗೆಲ್ಲ ಫಸ್ಟ್ ತಿನ್ನಿಸ್ಬೇಕು. ಮಕ್ಕಳಿಗೆಲ್ಲ ಚೆನ್ನಾಗಿ ತಿಂದಾದಮೇಲೆ ನೀವು ಆ ಸಾಧ್ಯವಾದರೆ ತಿನ್ನಬೇಕು. ಉಳಿಸ್ಕೊಳ್ಬೇಕು, ಸ್ವಲ್ಪ ಆಗಾಗ ಉಳಿಸ್ಕೊಳ್ಳೋದಲ್ಲ. ಒಂದು ಸಲ ಮಾಡಿ 15 ದಿನ ತಿಂಗಳುಗಟ್ಟಲೆ ಇಡೋದಲ್ಲ, 1 to 2 days ಮ್ಯಾಕ್ಸಿಮಮ್ ಅಂದರೆ 2 ಡೇಸಲ್ಲಿ ಇದನ್ನು ತಿಂದು ಖಾಲಿ ಮಾಡಿಬಿಡ್ಬೇಕು. ಯಾವುದೇ ಥರದ ಬೈಕೇರ್ ಬಾರ್ದು. ನೋಡಿ ಇವತ್ತಿನ ಹೇಗಿದೆ ಈ ಥರ ಎಲ್ಲ ಚಿಪ್ಸ್ ನೋಡಿ, ಎಷ್ಟು ಮಸ್ತ್ ಮಸಾಲ ಆಗಿಬಿಟ್ಟಿದೆ. ಈಗ ಮಸಾಲ ಹಾಕಬೇಕು. ವೀಕ್ಷಕರಿಗೂ ತುಂಬ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ನಮ್ಮ ಈ ವೀಕ್ಷಣೆಯನ್ನು ಬೇರೆಯವರೊಂದಿಗೆ ಮಾಡಲಿದ್ದೇವೆ. ದಯವಿಟ್ಟು ಮುಂಚಿತವಾಗಿ ಹಲಸಿನಕಾಯಿ ಕದಿಯುವ ಮನೆಯಲ್ಲಿ ನಾಯಿ ಬೆಕ್ಕು ನರಿ ಯಾವುದೇ ಥರದ್ದು ಅನಾಹುತಕಾರಿ ವಸ್ತು ಇರದಂತೆ ನೋಡಿಕೊಂಡು ನಿಧಾನವಾಗಿ ರಾತ್ರಿ ಅಥವಾ ಮಧ್ಯಾಹ್ನ ಅಥವಾ ಬೆಳಗ್ಗೆ ಒಂದು ಕೊಯ್ಕೊ ಬಂದು ಮನೆಯಲ್ಲಿ ಕದ್ದಿ ಮಾಡಬೇಕು. ಧನ್ಯವಾದಗಳು. ವಂದೇ ಮಾತರಂ. ಜೈ ಹಿಂದ್. ಪ್ರಿಯ ಗೆಳೆಯರೆ, ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕಾನ್ ಒತ್ತಿ ಲೈಕ್ ಕಮೆಂಟ್ ಶೇರ್ ಕಂಟಿನ್ಯೂ ಆಗಿ ಕೊಡ್ತಾ ಇರಿ. ನಿಮ್ಮ ಪ್ರೀತಿಯ ಪ್ರತಿ ಧನ್ಯವಾದಗಳು.